ಸ್ನೇಹಿತರ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಿದು ಎರಡೆರಡು ಮಾಸ್ಕ್ ಗ್ಲೌಸ್ ಹಾಕೊಂಡು ಆಶ್ರಮದ ಮುಂದೆ ನಿಂತಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ದಯವಿಟ್ಟು ಈ ವಿಡಿಯೋನ ನಿಜವಾಗ್ಲು ಪ್ರತಿಯೊಬ್ರು ನೋಡ್ಲೇಬೇಕು, ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕಣ್ಣೀರ್ ತರಿಸುವಂತ ವಿಡಿಯೋ ಇದು. ಸೊ ನಿಜವಾಗ್ಲು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದೀರಾ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಪೇಜ್ ನ ಲೈಕ್ ಮಾಡಿ, ಫಾಲೋ ಮಾಡಿ. ಸೊ ಒಂದು ಇಲ್ಲಿ ಆಗಿರುವಂತ ತಾಯಿಗೆ ಆಗಿರುವಂತ ಒಂದು ದೃಶ್ಯ ಇದೆಯಲ್ಲ, ಮತ್ತೆ ಯಾರಿಗ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಒಂದು ವಿಡಿಯೋ ಮಾಡ್ತಾ ಇದೀವಿ. ಬನ್ನಿ ಸರ್, ದಯವಿಟ್ಟು ಬನ್ನಿ ಪ್ಲೀಸ್. ಇದು ನಮ್ಮ ಆಶ್ರಮ, ನಮ್ಮ ಆಶ್ರಮದ ಎಂಟ್ರೆನ್ಸ್ ಇದು. ಜನಸ್ನೇಹಿ ಸರ್ವ ಧರ್ಮ ಸೌಧ ಅಂತ ಹೇಳಿ. ಸೊ ಸರ್ವ ಧರ್ಮ ಅಂತ ಹೇಳಿದ್ರೆ ಯಾವುದೇ ಧರ್ಮವನ್ನ ಪ್ರೀತಿಸುವಂತ ಒಂದು ಶಕ್ತಿ. ಯಾವುದೇ ಧರ್ಮ ಆಗಿರ್ಲಿ, ನಮ್ಗೆ ಆ ಧರ್ಮ ಈ ಧರ್ಮ ಆ ಜಾತಿ ಈ ಜಾತಿ ಯಾವುದೂ ಇಲ್ಲ, ಇಲ್ಲೆಲ್ಲರೂ ಒಂದೇ. ಸರ್ವ ಧರ್ಮವನ್ನು ಪ್ರೀತಿಸೋರು ನಾವು, ಜನಸ್ನೇಹಿ ತಂಡ. ಸೊ ಯಾರಿಗೆ ಕೂಡ ನಾವು ಇಲ್ಲಿ ಅದಂತ ಒಂದು ಒಳ್ಳೆ ಅದ್ಭುತವಾದಂತ ಗೌರವ ಸಿಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಆಶ್ರಮದಲ್ಲಿ ಎಲ್ಲಾ ಧರ್ಮದವರು ಕೂಡ ಇದ್ದಾರೆ. ಸೊ ಬರ್ಬೋದು ಇವಾಗ ಇಲ್ಲಿ ಆಗಿರುವಂತ ಒಂದು ಘಟನೆ ನಿಜವಾಗ್ಲು ಬೇಜಾರಾಗತ್ತೆ. ಸೊ ನಮ್ಮ ಸ್ನೇಹಿತರೊಬ್ಬರು ಅವ್ರನ್ನ ಕರ್ಕೊಂಡು ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ ಸರ್. ತಮ್ಮ ಹೆಸರು ಶ್ರೀನಿವಾಸ್ ಅಂತ. ಅವ್ರು ಏನೆಲ್ಲ ಕಷ್ಟ ಪಡ್ತಿದ್ರು ಅಲ್ಲಿ? ಮೂರ್ನಾಲ್ಕು ದಿನದಿಂದ ಅವ್ರು ಊಟ ತಿಂದಿ ಇರ್ಲಿಲ್ಲ, ಹಾಗಾಗಿ ಕಾಲ್ ಬೇರೆ ಜಾಗಿಲ್ಲ. ಸಂಬಂಧಿಕರಿಗೆ ಫೋನ್ ಮಾಡಿ ಅಂತಾರೆ, ಫೋನ್ ಮಾಡೋದು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಹಂಗಾಗಿ ನಾವೇನ್ ಕನ್ವಿನ್ಸ್ ಮಾಡಿ ನಿಮ್ಮ ಹತ್ರ ಕರ್ಕೊಂಡು. ಓಕೆ, ಥ್ಯಾಂಕ್ ಯು ಸರ್, ಮತ್ತೆ ಮಾತಾಡ್ತೀನಿ ನಿಮ್ಮನ್ನ. ಅಜಯ್ ಯಾವ ಊರು? ಮಂಡ್ಯ. ಮಂಡ್ಯದ ಹತ್ರ ಯಾವ ಊರು? ತವರೆಕೆರೆ. ರಿಲೇಶನ್ಸ್ ಇದಾರಾ ನಿಮ್ಗೆ? ಎಲ್ಲ ಸತ್ತೋದ್ರ? ಮತ್ತೆ ಫೋನ್ ಮಾಡಿದ್ರು ಅವಾಗ್ಲೇ ನಾನು ಮಾಡಿದೆ. ಏನಿದು ಇಷ್ಟೊಂದು ಇದಾಗ್ಬಿಡಿದ್ಯಲ್ಲ ಸ್ಮೆಲ್? ಅಲ್ಲ, ಈ ಸ್ಮೆಲ್ ಅಲ್ಲಿ ಹೆಂಗಿದ್ರಿ ನೀವು ಅಲ್ಲಿ? ಸ್ನೇಹಿತರೆ ನೀವು ನೋಡ್ಬೋದು, ಇವ್ರ ಕಾಲು ಕಂಪ್ಲೀಟ್ ಆಗಿ ಕೊಳ್ತೋಗ್ಬಿಟ್ಟಿದೆ. ಮಾಂಸ ಮಾಂಸನೇ ಆಚೆ ಬಂದ್ಬಿಟ್ಟಿದೆ, ಅಷ್ಟು ಮಟ್ಟಿಗೆ ಕೊಳ್ತೋಗಿ ಹುಳ ಬಿದ್ದಿದೆ. ಸೊ ಇವರು ಒಂದು ಯಾವ್ದೋ ಒಂದು ದೇವಸ್ಥಾನದ ಹತ್ರ ಮಲಗಿರ್ತಾರೆ. ಸಾಕಷ್ಟು ದಿನಗಳಿಂದ ನಮ್ಮ ಸ್ನೇಹಿತರು ನೋಡಿ ಅವ್ರನ್ನ ಆಶ್ರಮಕ್ಕೆ ಹೋಗಿ ಅಂತ ಕರ್ಕೊಂಡ್ಬರೋದಕ್ಕೆ ತುಂಬಾ ಪ್ರಯತ್ನ ಪಟ್ಟರು, ಅವ್ರು ಮೊದಲಿಗೆ ಬರೋದಿಲ್ಲ ಅಂತ ಹೇಳಿದ್ರು. ಸಾಕಷ್ಟು ಸಂಕಷ್ಟಗಳ ಮಧ್ಯೆ ನಾನು ಅವ್ರನ್ನ ಕರ್ಕೊಂಡ್ ಬರೋ ಪ್ರಯತ್ನ ಮಾಡಿದೀವಿ. ಅವ್ರ ಸಂಬಂಧಿಕರು ಫೋನ್ ಮಾಡಿದಾಗ ಬಹಳ ವಿಚಿತ್ರವಾಗಿ ಬಿಹೇವ್ ಮಾಡಿದ್ದಾರೆ. ಅದನ್ನ ನಾನು ನಿಮಗೆ ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಜ್ಜಿ ಏನಾಗಿದೆ ನಿಮ್ ಕಾಲು? ತೋರ್ಸವ ಕಾಲು ತೋರ್ಸವ ಒಂಚೂರು. ಬಾರವ ಹಂಗೆ ಮುಂದಕ್ ಬಾ, ಮುಂದಕ್ ಬಾ. ಈ ಕಾಲು ಡ್ಯಾಮೇಜ್ ಆಗಿದೆ, ಈ ಕಾಲು ಡ್ಯಾಮೇಜ್ ಆಗಿದೆ, ಆ ಕಾಲು ಡ್ಯಾಮೇಜ್ ಆಗಿದೆ. ಏನಾಗಿದೆ ಕಾಲು ನಿಮ್ಗೆ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ಕೊಳ್ತೋಗೈತೆ. ಆಗ್ತಿಲ್ವಲ್ಲ ಸ್ಮೆಲ್ ಅಲ್ಲಿ, ಏನು ಇಲ್ಲ ಅಂತೀರಾ? ಊಟ ಮಾಡಿಲ್ವಾ? ಎಷ್ಟು ದಿನ ಆಯ್ತು ಊಟ ಮಾಡಿ? ಒಂದು ಮಧ್ಯಾಹ್ನ ಊಟ ಮಾಡಿದ್ರು, ಇನ್ನು ಊಟ ಮಾಡಿಲ್ಲ. ಸ್ನೇಹಿತರೆ ನಿಜವಾಗ್ಲು ಹೇಳ್ತಾ ಇದೀನಿ, ಯಾಕೆ ಕಾಲು ಇಷ್ಟೊಂದು ಕೊಳ್ತೋಗಿದ್ಯಲ್ವಾ? ನೀವು ಆಸ್ಪತ್ರೆ ಗಿಸ್ಪತ್ರೆಗೆ ತೋರಿಸ್ಕೊಂಡಿಲ್ವಾ? ಯಾಕೆ? ಗಲಾಟೆ ಮಾಡ್ಬೇಡಿ. ಪರದೇಶಿಗಳಂತ ಯಾಕೆ ಹೇಳ್ತೀರಾ? ಪರದೇಶಿಗಳಂತ ಹೇಳ್ಬೇಡಿ, ನಾವಿದ್ದೀವಿ, ಇಲ್ಲಿ ಇರ್ತೀರ ತಾನೇ? ನಿಜವಾಗ್ಲು ಸ್ನೇಹಿತರೆ, ದೇವರಾಣೆಗಳು ನನಗೆ ನಿಂತ್ಕೊಳಕ್ ಆಗ್ತಲ್ಲ, ಆ ಮಟ್ಟಕ್ಕೆ ಸ್ಮೆಲ್ ಇದೆ. ಬಟ್ ನಾ ಕಂಟ್ರೋಲ್ ಮಾಡ್ಕೊತಾ ಇದೀನಿ ಅಷ್ಟೇನೆ, ಯಾಕಂದ್ರೆ ಫುಲ್ಲು ಕಾಲು ಕೊಳ್ತೋಗಿದೆ, ಅದು ಬ್ಯಾಂಡೇಜ್ ಮಾಡಿರೋದ್ರಿಂದ ಗೊತ್ತಾಗ್ತಾ ಇಲ್ಲ. ಸೊ ಹೋಗಿ ಬನ್ನಿ. ವಾಕರ್ ವಾಕರ್ ಬೇಕಾ? ವಾಕರ್ ತಗೋ, ಒಂದು ವಾಕರ್ ಕೊಡಿ. ವಾಕರ್ ವಾಕರ್ ಕೊಡಿ, ಒಂದು ವಾಕರ್. ಮೇಲ್ ಕಟ್ಟ
ಧರ್ಮ ಪಾತ್ರತೆ ಭಗವಂತ ನಿಮಗೆ ಕೊಡೋ ನನ್ನ ಮಗ. ಸ್ನೇಹಿತರೆ ನೋಡಿ, ಕಂಪ್ಲೀಟ್ ಕಾಲ್ ಕೊಳ್ತೋಗಿದೆ. ಇವರು ಸಂಬಂಧಿಕರು ಇದಾರಂತೆ. ಸೊ ಸಂಬಂಧಿಕರು ಫೋನ್ ಮಾಡಿದೆ, ಯಾರು ಕೂಡ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಸೊ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದ್ರೆ ಅವ್ರ ಸಂಬಂಧಿಕರಿಗೆ ತಲುಪಲಿ, ಅವ್ರ ಮನೆಯವ್ರು ಯಾರಾದ್ರೂ ಇದ್ರೆ ಬಂದು ಕರ್ಕೊಂಡೋಗ್ಲಿ. ಕೊನೆ ಪಕ್ಷ ಅವ್ರು ಬರ್ಲಿಲ್ಲ ಅಂದ್ರೆ ಅವ್ರ ಯೋಗ್ಯತೆಗೆ ಎಷ್ಟು ಬೆಂಕಿ ಹಾಕ, ಅವ್ರಿಗೊಂಚೂರು ಟ್ರೀಟ್ಮೆಂಟ್ಗೆ ಆದ್ರೂ ಹೆಲ್ಪ್ ಮಾಡಲಿ. ಒಬ್ಬ ಮನುಷ್ಯ ಸಾಯುವಾಗ್ಲೇನೆ ನೀರು ಬಿಡಬೇಕು, ಸತ್ತ ಮೇಲೆ ಬಂದು ಎದೆ ಮೇಲೆ ಹೂನಾರ ಇನ್ನೊಂದು ಮತ್ತೊಂದು ತಂದು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಅವ್ರ ಫ್ಯಾಮಿಲಿ ಫೋನ್ ಮಾಡಿದಾಗ ತುಂಬ ಕೆಟ್ಟದಾಗಿ ಬಿಹೇವ್ ಮಾಡಿದ್ರು, ಪರವಾಗಿಲ್ಲ, ಇಂಥವ್ರಿಗೆ ನಾವಿದ್ದೀವಿ, ನಮ್ಗೆ ಎಷ್ಟೇ ಕಷ್ಟ ಆಗಲಿ ನಮ್ಮ ಜೀವನ ಪಣ ಇಟ್ಟು ಈ ಕೆಲಸ ಮಾಡ್ತೀವಿ. ನೀವೊಂದು ವಿಡಿಯೋ ಶೇರ್ ಮಾಡೋದ್ರಿಂದ ನಿಮ್ಗೇನೋ ತೊಂದರೆ ಆಗುತ್ತೆ ಅಂದರೆ ದಯವಿಟ್ಟು ಮಾಡಬೇಡಿ. ಯಾಕಂದರೆ ಅವ್ರ ಮನೆಯವ್ರು ಯಾರಾದ್ರೂ ಇರ್ಬೋದು, ಬಂದು ಕರ್ಕೊಂಡು ಹೋಗ್ಬೋದು, ಅಥವಾ ಟ್ರೀಟ್ಮೆಂಟ್ ಮಾಡಿಸ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬಟ್ ನಿಜವಾಗ್ಲೂ ತುಂಬ ಸ್ಮೆಲ್ಲಿಂಗ್ ಇದೆ, ಕಾಲು ಕೊಳ್ತೋಗಿದೆ. ಸೊ ನಮ್ಮ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ ನಿಸ್ವಾರ್ಥವಾಗಿ. ಅಜಯ್ ತಲೆ ಕೆಡಿಸ್ಕೊಬೇಡ, ನಾನು ಟ್ರೀಟ್ಮೆಂಟ್ ಕೊಡಿಸ್ತೀನಿ ಆಯ್ತಾ, ಮತ್ತೆ ಹೋಯ್ತೀನಿ ಗೀತೀನಿ ಅನ್ಬಾರ್ದು. ಎಲ್ಲಿ ಮಲಗಿದ್ದೆ ಇಷ್ಟು ದಿನ? ದೇವಸ್ಥಾನದ ಹತ್ರ. ನಾ ಕೊಡಿಸ್ತೀನಿ ಬಿಡೋಜಿ ಬಟ್ಟೆ, ಹಾ ಬಟ್ಟೆ ಕೊಡಿಸ್ತೀನಿ, ಟ್ರೀಟ್ಮೆಂಟ್ ಮಾಡಿಸ್ತೀನಿ, ತಲೆ ಕೆಡಿಸ್ಕೊಂಬೇಡ ಆಯ್ತಾ. ಹಾ ನಿಮ್ ಸಂಬಂಧಿಕರು ಹೇಳಿದ್ರಲ್ಲ ಅವ್ಳು ಬರೋದ್ ಬೇಡ ನಮ್ಮ ಮನೆಗೆ ಅಂತ, ತಲೆ ಕೆಡಿಸ್ಕೊಬೇಡ. ನಿಮ್ಮಂತವ್ರಿಗೋಸ್ಕರ ನೋಡಿಲಿ, ನಿರಾಶಿತರ ಸ್ವರ್ಗ ಅಂತ ಇರೋದು, ನರಕ ಸ್ವರ್ಗ ಮೇಲಿದೆ ಅಂತಾರೆ, ಅದೆಲ್ಲ ಏನಿಲ್ಲ ಇಲ್ಲೇ ಇದೆ. ನಾನು ತೋರಿಸ್ತೀನಿ ಸ್ವರ್ಗ ಯಾವುದು ನರಕ ಯಾವುದು ಅಂತ ಆಯ್ತಾ. ಸ್ನೇಹಿತರೆ ಸರ್ ಬನ್ನಿ ಸರ್, ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ ಇವತ್ತಿನ ಕಾಲದಲ್ಲಿ. ನಿಮ್ಮಂತ ವ್ಯಕ್ತಿಗಳು ಸಿಗೋದು ತುಂಬಾ ಕಷ್ಟ, ಯಾಕೆ ಗೊತ್ತಾ, ಎಷ್ಟೋ ಜನ ನಾನು ನೋಡಿದೀನಿ ಫೋನ್ ಮಾಡ್ತಾರೆ ಅಷ್ಟೇ, ಸರ್ ಬಂದು ಕರ್ಕೊಂಡೋಗಿ. ನಮ್ಮನ್ನ ಏನ್ ಅನ್ಕೊಂಡ್ಬಿಟ್ಟಿದಾರೆ ಅಂದ್ರೆ, ಇದೇ ಕೆಲಸ ಮಾಡೋಕೆ ಸರ್ಕಾರದವ್ರು ನೇಮಕ ಮಾಡೋರು ಅಂತ ತಿಳ್ಕೊಂಡ್ಬಿಟ್ಟಿದಾರೆ ಕೆಲವರು, ಅರ್ಥ ಆಯ್ತಾ. ಸೊ ನಮ್ಮ ಕೈಲಾಗಿದ್ದು ನಾವು ಮಾಡ್ತಾ ಇದೀವಿ, ಯಾವುದೇ ಸರ್ಕಾರದ್ದು ತಗೊಂತ ಇಲ್ಲ, ಯಾವುದೇ ಎಂ ಎಲ್ ಎಂ ಪಿ ಹತ್ರನು ಕೈ ಚಾಚ್ತಿಲ್ಲ. ನಮ್ಮ ಕೈಲಾಗಿದ್ದು ನನ್ನ ಕೈಲಾದಷ್ಟು ಮಟ್ಟಿಗೆ ಜನಗಳ ಸಪೋರ್ಟ್ ಇಂದಾನೇ ಮಾಡ್ತಿರೋದು. ಸೊ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಅಜ್ಜಿನ ರಕ್ಷಣೆ ಮಾಡಿದೀರಾ. ಸೊ ದೇವ್ರು ನಿಮ್ಗೆ ಖಂಡಿತವಾಗ್ಲೂ ಒಳ್ಳೇದು ಮಾಡ್ತಾನೆ, ಇಷ್ಟು ಮಾತ್ರ ನಾವು ಹೇಳ್ಬೋದು. ಸೊ ನಾವು ಯಾಕಂತ ಹೇಳಿದ್ರೆ, ಪುಣ್ಯನ ಸಂಪಾದನೆ ಮಾಡೋಕ್ಕೆ ದೊಡ್ಡ ಮಟ್ಟದಲ್ಲಿ ಏನೋ ಸಹಾಯ ಮಾಡಬೇಕಾಗಿಲ್ಲ, ಒಂದು ಸಣ್ಣದ್ ಮಾಡಿದ್ರೆ ಸಾಕು, ದೇವ್ರ ಆಶೀರ್ವಾದ ಖಂಡಿತ ಸಿಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಅಜ್ಜಿ ಪರವಾಗಿ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ. ಅಜ್ಜಿ ಊಟ ಮಾಡಿಲ್ಲ ಅಂದಿಲ್ಲ ಅಮ್ಮ, ಊಟ ಆಯ್ತು, ಟ್ರೀಟ್ಮೆಂಟ್ ಕೊಡಿಸ್ತೀನಿ ನಾನು ಆಯ್ತಾ, ಊಟ ತಗೊಂಡು. ಆಯ್ತು ಮಾತ್ರೆ ಕೊಡ್ಸೋಣ, ಡೋಂಟ್ ವರಿ. ಡಬಲ್ ಗ್ರಾಜುಯೇಟ್? ಡಬಲ್ ಗ್ರಾಜುಯೇಟ್ ಹುಡುಗಿನ. ಹೌದಾ, ಏನ್ ಓದಿದ್ದೀರಾ? ಡಬಲ್ ಗ್ರಾಜುಯೇಟ್ ಓದಿದ್ದೀನಿ. ಡಬಲ್ ಗ್ರಾಜುಯೇಟ್ ಓದಿದ್ದೀರಾ, ಏನ್ ಕೆಲಸ ಮಾಡ್ತಿದ್ರಿ? ಏನ್ ಕೆಲಸ ಮಾಡ್ತಿರ್ಲಿಲ್ಲ. ಮದ್ವೆ ಆಗಿದೆಯಾ ನಿಮ್ಗೆ? ನಮ್ಮಪ್ಪ ಅಮ್ಮ ಚಿಕ್ಕದೆಲ್ಲ ಸೇರಿದ್ರು. ಆಸ್ತಿ ಇದೆಯಾ? ಆಸ್ತಿ ಮಾರ್ಕೊಂಡು ಹೋದ್ರು, ಮನೆ ಮಠ ಎಲ್ಲ ಮಾರ್ಕೊಂಡು. ನಮ್ ಚಿಕ್ಕ ಸೀರು ಡಬಲ್ ಗ್ರಾಜುಯೇಟ್ ಅಂತೆ. ಸರಿ ಅಜ್ಜಿ, ತಲೆ ಕೆಡಿಸ್ಕೊಬಿಡಿ. ಹಾ
ವಾಸನೆ ಆದ್ರು ತಂದಲ್ಲ ಮಗ, ವಾಸನೆ ಆದ್ರು ತಂದಲ್ಲ ಮಗ. ಅಯ್ಯೋ ಬಾಮ್ಮ, ನಾವು ಸತ್ ಮೇಲೆ ನಾವು ಗಮ ಗಮ ಅಂತೀವ, ನಾವು ಸತ್ ಮೇಲೆ ವಾಸನೆ ಬರೋದು, ಅದ್ ಜನ ಅರ್ಥ ಮಾಡ್ಕೊಬೇಕಷ್ಟೇ. ಅಪ್ಪ ಎರಡು ತಿಂಗಳಾಗೈತೆ ಕಣ ಸ್ನಾನ ಮಾಡಿ, ಎರಡು ತಿಂಗಳಾಯ್ತು ಸ್ನಾನ ಮಾಡಿ, ತಲೆಗೆಸ್ಕೋಬೇಡ, ಫುಲ್ ಫ್ರೆಶ್ ಮಾಡೋಣ ಇವಾಗ. ಸ್ನೇಹಿತರೆ ಕೇಳಿದ್ರಲ್ಲ, ಎರಡು ತಿಂಗಳಾಯ್ತಂತೆ ಸ್ನಾನ ಮಾಡಿ, ಊಟ ಮಾಡಿ ಎಷ್ಟು ದಿನ ಆಯ್ತೋ ಗೊತ್ತಿಲ್ಲ, ಅದ್ರ ಜೊತೆಗೆ ವಾಸನೆ ಬಂದ್ರೆ ಎತ್ಕೊಂಡ್ ಬಂದ್ರಲ್ಲ ಅಂತ ಒಂದ್ ಮಾತು ಹೇಳಿದ್ರು. ಒಂದ್ ಮಾತು ಹೇಳ್ತೀನಿ, ಸತ್ರೆ ನಮ್ ದೇಹನು ವಾಸನೆ ಬರುತ್ತೆ, ನಿಮ್ ದೇಹನು ವಾಸನೆ ಬರುತ್ತೆ. ಬದುಕಿದ್ದಾಗ ನಿಮ್ ಕಣ್ಣಿಗೆ ಕಾಣಿಸಿದ್ರೆ ಕನಿಷ್ಠ ಪಕ್ಷ ಒಂದು ಸಹಾಯ ಮಾಡಿ, ಒಂದೊಂದು ಊಟ ಕೊಡಿ. ಅಯ್ಯಮ್ಮ ಮೂರ್ನಾಲ್ಕು ದಿವಸ ಊಟ ಮಾಡಿಲ್ಲ, ಸ್ನೇಹಿತರೊಬ್ರು ನೋಡಿ ಊಟ ಕೊಡಿಸಿ, ಇವಾಗ ಒಂದು ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದು ಬಿಡೋ ಪ್ರಯತ್ನ ಮಾಡಿದರೆ, ಇನ್ ಮುಂದಕ್ಕೆ ನನ್ನ ಕೈಲಾದಂಥ ಪ್ರಯತ್ನವನ್ನು ನಾನು ನೋಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ, ಮತ್ತು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನವೂ ಮಾಡ್ತೀನಿ. ಅಜಯ್ ತಲೆ ಕೆಡಿಸ್ಕೊಂಬೇಡ, ಆದಷ್ಟು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಕೂಡ ನಮ್ಮ ಒಂದು ನಿರಾಶ್ರಿತ ಆಶ್ರಮಕ್ಕೆ ಭೇಟಿ ಕೊಡ್ಬೋದು. ನಮ್ಮ ಆಶ್ರಮ ನೆಲಮಂಗಲ ಸೊಂಡೆಗುಪ್ಪದಲ್ಲಿದೆ. ನನ್ನ ಹೆಲ್ಪ್ಲೈನ್ ನಂಬರ್ 9686879752. ದಯವಿಟ್ಟು ಎಲ್ರಿಗೂ ಒಳ್ಳೇದಾಗಲಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಳಗಡೆ ಕರ್ಕೊಂಡು ಬರ್ತಾರೆ ಮಂಜು ನೋಡಿ. ಏ ಕುಡಿ ಅಮ್ಮ, ಏ ಕುಡಿ, ಏ ಕುಡಿ, ಹೆಲ್ಮೆಟ್ ಅಲ್ಲಿ ಕಾರ್ ಮೇಲೆ ಇಟ್ಬಿಟ್ಟು ಯಾವ ಬರ್ತೀನಿ. ಜನಸ್ನೇಹಿ ನಿರಾಶ್ರಿತರ ಸ್ವರ್ಗ. ತಿರುಪತಿ ಏನ್ ಚೇಸ್ತಾರು? ಊರ್ಕೆ ಗಾಂಧೇ ಹೇಳಪ್ಪ, ಏನ್ ನೋಡ್ತಿದ್ದೀರಿ? ಕುಂಜುಜೀನಿ ಅಲ್ಲಿ ಇಲ್ಲಿ ನೋಡ್ತಿದ್ದೆ. ಏನ್ ಮಾಡ್ಲಿ, ಏನ್ ನೋಡ್ತಿದ್ದು, ಏನ್ ಮಾಡ್ದೆ? ನೀನ್ ಸ್ಮೈಲ್ ಕಳ್ಬೇಕು ಕಣ. ಮಂಜ ಮಲ್ಕೊಂಡೇನು? ಇಕ್ಕೊಂಡ್ರ ರಂಗಪ್ಪಣ್ಣ ಆರಾಮ? ಗಲೀಜ್ ಮಾಡಬೇಡ, ಹೋಗು ಅಲ್ಲಿ ಇಲ್ಲಿ.